ನಮಸ್ಕಾರ ಕಣಪ್ಪ. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಊರ್ಗೆಲ್ಲ ಬುದ್ಧಿ ಹೇಳ್ತೇ ಗುರು, ನೀನ್ ನೋಡಿದ್ರೆ ಮಾಟ ಮಂತ್ರ ಪ್ರಮೋಷನ್ ಮಾಡ್ತೀಯಲ್ಲ, ನ್ಯಾಯವಾ? ಅಣ್ಣ ಹೇಳಿದ್ ಇನ್ನೊಂದ್ ಮಾತ್ಕೆ ತಗೋ ಯೂಟ್ಯೂಬ್ ಅಲ್ಲೋಲ ಕಲ್ಲೋಲ ಶೇಕ್ ಆಗ್ಬಿಟ್ಟೈತೆ ಗುರು. ಇವನು ರೋಸ್ಟ್ ಮಾಡಿ ಅಂದಿದ್ದಕ್ಕೆ ಇರ ಬರೋ ರೋಸ್ಟರ್ಸ್ ಟ್ರೋಲರ್ಸ್ ಎಲ್ಲ ಅಣ್ಣನ ಅರ್ದು ಉರ್ದು ಮಸಾಲೆ ಮಾಡಿದ್ದಾರೆ. ವಾಟ್ಸ್ಆಪ್ ಗೈಸ್ ಎಲ್ಲ ಹೇಗಿದ್ದೀರಾ, ಎಲ್ಲ ಸಖತ್ತಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪಾಸಿಟಿವ್ ಅವರ ನೆಗೆಟಿವ್ ಅವರ ಪಾರ್ಟ್ ಟು ರೋಸ್ಟ್ ವಿಡಿಯೋ ಬೇಕು ಅಂದಿದ್ರಿ, ಸೊ ತಂದಿದ್ದೀನಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸೂಪರ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋಗೆ ಸ್ವಾಗತ. ಹಾಯ್ ಗುರು, ಸ್ವಲ್ಪ ನಿಧಾನಕ್ಕೆ ಹಾಯ್ ಹೇಳು ಗುರು. ನೀನ್ ಹೇಳೋ ಫೋರ್ಸ್ಗೆ ನಿನ್ ಕ್ಯಾಮ್ರಾನ ಎಲ್ಲ ಹೊಡೆದೋಗ್ಬಿಟ್ಟದು. ನಿನ್ ಹೆಸರು ಮಾತ್ರ ಫಸ್ಟ್ ಚೇಂಜ್ ಮಾಡ್ಕೊಳಪ್ಪ. ನಿನ್ ಹೆಸರಲ್ಲಿ ಮಾತ್ರ ಪಾಸಿಟಿವ್ ಇದೆ, ಆದ್ರೆ ನೀನ್ ಮಾತಾಡೋದೆಲ್ಲ ಬರೀ ನೆಗೆಟಿವ್. ಗುರು ಬದುಕುದ್ರೆ ನೋಡು ನಿನ್ ತರ ಬದುಕ್ಬೇಕು ಗುರು. ಅಲ್ಲ ಗುರು, ಊರ್ಗೆಲ್ಲ ನ್ಯಾಯ ಹೇಳಕ್ ಬರ್ತೀಯ, ನೀನ್ ನೋಡಿದ್ರೆ ವಶೀಕರಣ ಸ್ಪೆಷಲಿಸ್ಟ್, ಬ್ಲಾಕ್ ಮ್ಯಾಜಿಕ್ ಅಂತೆಲ್ಲ ಪ್ರಮೋಷನ್ ಮಾಡ್ತೀಯಲ್ಲ. ಕರ್ನಾಟಕದಲ್ಲಿ ಕಾನೂನೇ ಇದೆ ಗುರು, ಇವನ್ನೆಲ್ಲ ಪ್ರಮೋಷನ್ ಮಾಡಂಗಿಲ್ಲ ಅಂತ. ಬಾತ್ರೂಮಲ್ಲಿ ಬಟ್ಟೆ ಬಿಚ್ಕೊಂಡು ವಿಡಿಯೋ ಕಾಲ್ ಮಾಡ್ತೀವಿ. ಅಷ್ಟು ನಿನ್ ಮೊಬೈಲ್ಗೆ 299 ಪ್ಯಾಕ್ ರೀಚಾರ್ಜ್ ಮಾಡಿಸ್ಬೇಕು ಗುರು. ರೀಚಾರ್ಜ್ ಮಾಡಿಸ್ದಾಗ್ಲಾದ್ರೂ ನೆಟ್ ಆನ್ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಸರಿಯಾಗಿ ರೋಸ್ಟ್ ವಿಡಿಯೋಸ್ಗಳು ನೋಡು, ಯಾರ ಮೇಲೆ ಎಷ್ಟು ರೋಸ್ಟ್ ವಿಡಿಯೋಸ್ ಬಂದಿದಾವೆ ಅಂತ ಗೊತ್ತಾಗುತ್ತೆ. ಯಾವ ಲೋಕದಲ್ಲಿ ಇದೀಯಾ ತಂದೆ ನೀನು? ಯಾವ ರೋಸ್ಟರ್ಸು ಅಥವಾ ಯಾವ ಟ್ರೋಲರ್ಸು ಇವನ ಹತ್ರ ಹೇಳಿದ್ರಪ್ಪ ತಲೆ ಹಿಡ್ದು ತಲೆ ಹೊಡ್ದಿ ಬದುಕಿ ಅಂತ? ಅಲ್ಲ ಗುರು, ಹೇಳಿರೋದು ಬಿಟ್ಟಿ ಬಿಲ್ಡಪ್ ಡೈಲಾಗ್ಸ್ ಗಳನ್ನ ಕಡಿಮೆ ಮಾಡಿ ಅಂತ ಅಷ್ಟೇ ಗುರು. ಗುರು ಈ ವಿಡಿಯೋ ಮಾಡಕ್ಕೆ ನಿನಗೆಷ್ಟು ದುಡ್ಡು ಕೊಟ್ರಪ್ಪ? ಇವತ್ತಿನ ಕಾಲದಲ್ಲಿ ಬಿಲ್ಡಪ್ ಇದ್ದವ್ರು ಮಾತ್ರ ಬದುಕಕ್ಕಾಗ ಕೊಟ್ರೆ ಮಾತ್ರ ಬದುಕೋಕ್ ಆಗದಂತೆ, ಇಲ್ಲಾಂದ್ರೆ ಬದುಕೋಕೆ ಆಗಲ್ವಂತೆ. ಅಣ್ಣನ್ ಮೋಟಿವೇಶನ್ ಡೈಲಾಗ್ ಕೇಳ್ರಪ್ಪ. ಮಾತೇ ಇಲ್ಲ ನನಗೆ. ವಿಜಯಪುರ ಏನೋ, ವಿಜಯಪುರ, ಬೆಳಗಾಮು, ಬೆಳಗಾವಿ, ಧಾರವಾಡ, ಹುಬ್ಳಿ, ಅವ್ನ ಭಾಷೆ ಮಾತಾಡಿದ್ದ ಭಾಷೆ ಇಲ್ಲ ಅಚ್ಚ ಕನ್ನಡಕಲ. ಅದ್ರ ಜೊತೆಗೆ ಒಂದು ಹೆಣ್ಣು ಹುಡುಗಿ ಈ ಹುಡುಗನ್ನ ವಿಡಿಯೋ ಮಾಡೋ ಅಂತ ನೆಸೆಸಿಟಿ ಇರ್ಲಿಲ್ಲ. ಅರ್ಥ ಆಗುತ್ತೆ ಗುರು ನಿನ್ ಕಷ್ಟನ. ಎರಡು ಪೇಜ್ ಡೈಲಾಗ್ ಬರ್ದಿ ಅದನ್ನ ಹೇಳೋ ಒಂದೇ ಉಸಿರಲ್ಲಿ ಹೇಳ್ತಾ ಇದೆಯಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್. ಬರೀ ಹೇಳಿದ್ರು ಗುರು, ಹೆಣ್ಮಕ್ಳು ರೋಸ್ಟ್ ಮಾಡಂಗಿಲ್ಲ ಅಂತ ನಿನ್ಗೇನಾದ್ರೂ ಕಾನೂನು ಬರ್ದಿದ್ಯಾ ಅಥವಾ ನೀನೇ ಕಾನೂನು ಮಾಡಂಗಿದ್ಯಾ ನೋಡು. ಒಳ್ಳೇದ್ ಮಾಡ್ತದ ಗುರು? ನೀನ್ ಹೇಳದ್ ಹೆಂಗೈತಪ್ಪ ಅಂದ್ರೆ ನಮ್ಗೆಲ್ಲ ಅವ್ರು ಬೆಳೆಯತ್ಕೊಂಡ್ರೆ ಉರಿ ಅನ್ನಂಗೈತೆ ಗುರು. ಅಲ್ಲ ಗುರು, ಬೆಳೆದ್ರೆ ನಮ್ಗೆ ಖುಷಿ ಗುರು, ನಮ್ ಕರ್ನಾಟಕಕ್ಕೆ ಒಂದು ಹೊಸ ಹೀರೋ ಸಿಗ್ತಾರೆ ಗುರು. ಅಲ್ಲ ಗುರು, ಬೆಳೆಯೋವಾಗ ಇದೆಲ್ಲ ಕಾಮನ್ ಗುರು, ಇದನ್ನೆಲ್ಲ ದಾಟಿ ಅವ್ರು ಟ್ಯಾಲೆಂಟ್ ತೋರಿಸ್ದಾಗ್ಲೆ ಗುರು ಬೆಳೆಯೋಕಾಗೋದು. ಮೂವಿಗೂ ರಿಯಲ್ ಲೈಫ್ಗೂ ವ್ಯತ್ಯಾಸನೇ ಗೊತ್ತಿಲ್ವಾ ಗುರು? ಮೂವಿಲಿ ತೋರ್ಸೋದೆಲ್ಲ ಆ ಕತೆಗೆ ಹೆಂಗ್ ಬೇಕೋ ಹಂಗೆ ಆಕ್ಟಿಂಗ್ ಮಾಡಿರ್ತಾರೆ ಗುರು. ನೀನೇನೋ ಅರ್ಥ ಇಲ್ದಿರೋ ಮಾತುಗಳೆಲ್ಲ ಆಡ್ತೀಯಲ್ಲ ಗುರು. ನೀನ್ ಅದೇ ಮಾತಾಡ್ತೇ ಗುರು, ನಿನ್ಗ ಅರ್ಥ ಮಾಡಿಸೋಷ್ಟ್ರಲ್ಲಿ ನಮ್ಗೆಲ್ಲ ತಲೆ ಚಿಟ್ಟ ಹಿಡಿದ್ಬಿಡುತ್ತೆ. ಇವರೇ ಏನೋ ದೊಡ್ಡ ಸಾಚ ತರ ಮಾತಾಡ್ತಾನೆ ಗುರು, ಇವನೇ ಆ ವಿಡಿಯೋಸ್ಗಳೆಲ್ಲ ಮಾಡಿಲ್ಲ, ಇನ್ನು ಬೇರೆಯವ್ರಿಗೆ ಹೇಳ್ತಾನೆ. ಸೊ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.